ಹಲೋ ವೀಕ್ಷಕರೆ, ಪ್ರಿಯಾನ್ಸ್ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಒಂದು ಚಿಕನ್ ಗ್ರೇವಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಿಮ್ಮ ಹತ್ರ 15 ನಿಮಿಷ ಸಮಯ ಇದ್ದರೆ ಸಾಕು, ತುಂಬಾ ಸುಲಭವಾದ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಬನ್ನಿ, ಚಿಕನ್ ಗ್ರೇವಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಈ ಚಿಕನ್ ಗ್ರೇವಿ ಮಾಡೋದಕ್ಕೆ ನಮಗೆ 1/2 ಕೆಜಿಯಷ್ಟು ಚಿಕನ್ ಬೇಕಾಗುತ್ತೆ. ಚಿಕನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಈಗ ಈ ಎಲ್ಲ ಸಾಮಗ್ರಿಗಳನ್ನ ನಾನು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ತಗೊಳ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡಿದ್ದೀನಿ. 2 ಸಣ್ಣ ಸೈಜ್ ಟೊಮ್ಯಾಟೋನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಬೆಳ್ಳುಳ್ಳಿ ಬೇಕು. 1 ಚಮಚದಷ್ಟು ಶುಂಠಿ ಇದೆ. ಈ ಗ್ರೇವಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ. ಇದ್ರ ಜೊತೆಗೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ತಗೊಳ್ತಾ ಇದ್ದೀನಿ. 1/2 ಕಪ್ ಮಾತ್ರ ಗ್ರೈಂಡ್ ಮಾಡೋದಕ್ಕೆ ತಗೊಳ್ತೀನಿ, ಇನ್ನು 1/2 ಕಪ್ಪು ಸಣ್ಣದಾಗಿ ಹೆಚ್ಚಿ ಹಾಕೋದಕ್ಕೆ ತಗೊಳ್ತೀನಿ. ಈಗ ಮೊದಲು ಈರುಳ್ಳಿನ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ಕುಕ್ಕರ್ನಲ್ಲಿ ಗ್ರೇವಿ ಮಾಡ್ಕೊಳ್ತೀವಲ್ಲ ಅದೇ ಕುಕ್ಕರ್ಗೆ 1/2 ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿಯನ್ನು ಹಾಕೊಂಡ್ಬಿಡೋಣ. ಬೇಕಿದ್ರೆ ನೀವು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಈಗ ಈರುಳ್ಳಿಯನ್ನು 1-2 ನಿಮಿಷಗಳ ಕಾಲ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಅದೇ ಪ್ಲೇಟಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸರ್ ಜಾರ್ಗೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟು ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿದರೂ ಕೂಡ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೇಬೇಕು ನೀವು, ಟೊಮ್ಯಾಟೊ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾವು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಈ ರೀತಿಯಾಗಿ ನಾವು ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ಈ ರೀತಿಯಾಗಿರಬೇಕು. ಇದೇ ಮಿಕ್ಸರ್ ಜಾರ್ನಲ್ಲೇ ನಾವು ತೆಗೆದಿಟ್ಕೊಳ್ಳೋಣ, ಇದನ್ನ ಆಮೇಲೆ ಯೂಸ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಅದೇ ಕುಕ್ಕರ್ಗೆ ನಾನು 1/3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಜಾಗದಲ್ಲಿ ಬೆಣ್ಣೆ ಕೂಡ ಬಳಸ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಕೆಲವು ಪುದೀನ ಎಲೆಗಳನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಜೊತೆಗೆ ಸ್ವಲ್ಪ ಈರುಳ್ಳಿ ಸ್ಲೈಸಸ್ನ ಕೂಡ ಹಾಕ್ಕೊಳ್ಳೋಣ. ಈಗ ಪುದೀನ ಮತ್ತು ಈರುಳ್ಳಿಯನ್ನು ಎರಡನ್ನೂ ಚೆನ್ನಾಗಿ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದರಲ್ಲೇ ನಾವು ಚಿಕನ್ನ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನಾನು 1/2 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕ್ಲೀನ್ ಆದಮೇಲೆ ಚಿಕನ್ನ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ನ ಹಾಕಿದ್ಮೇಲೆ ಚಿಕನ್ ಹಾಗೇ ನಾವು 1-2 ನಿಮಿಷಗಳ ಕಾಲ ಚಿಕನ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1.5 ಚಮಚದಷ್ಟು ಅಚ್ಚು ಖಾರದ ಪುಡಿ. ನಿಮಗೆ ಬೇಕಿದ್ರೆ 1/4 ಚಮಚ ಧನಿಯಾ ಪುಡಿ ಹಾಕ್ಕೊಳ್ಳಿ. ನಾನು ಇವತ್ತು ಹಾಕ್ಕೊಳ್ತಾ ಇಲ್ಲ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಅಂತ. ಈಗ ಈ ಎಲ್ಲ ಮಸಾಲೆ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1-2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಗ ಉಪ್ಪು, ಖಾರ, ಅರಿಶಿನ ಎಲ್ಲ ಚಿಕನ್ಗೆ ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ. ಈಗ ಈ ಚಿಕನ್ನ ನಾವು 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ನಾವು ಮಸಾಲ ಪೇಸ್ಟ್ನ ಸೇರಿಸ್ಕೊಳ್ಬೋದು. ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲ ಪೇಸ್ಟ್ನ ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ಈ ಮಸಾಲ ಪೇಸ್ಟ್ ಹಾಕಿದ್ಮೇಲೆ ಕೂಡ ನಾವು 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಏಕೆಂದರೆ ನಾನು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿರಲಿಲ್ವಲ್ಲ, ಆಗಲೇ ಆ ಶುಂಠಿಯಲ್ಲಿ ಬೆಳ್ಳುಳ್ಳಿಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಕೂಡ ಫ್ರೈ ಮಾಡಿ ಆದಮೇಲೆ 1 ಕಪ್ಪಷ್ಟು ನೀರನ್ನು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸರ್ ಜಾರ್ನೆಲ್ಲ ತೊಳೆದು ಉಳಿದಿರೋ ಮಸಾಲೆ ಎಲ್ಲ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೀರನ್ನು ನೋಡಿ ಹಾಕ್ಕೊಳ್ಳಿ, ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ, ತೆಳ್ಳಗೆ ಬೇಕೋ, ಗಟ್ಟಿಗೆ ಬೇಕೋ ನೋಡಿ ನೀರನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಗ್ರೇವಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು 1/4 ಚಮಚದಷ್ಟು ಚಿಕನ್ ಮಸಾಲ ಪುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಚಿಕನ್ ಮಸಾಲ ಪುಡಿ ಇಲ್ಲಾಂದರೆ ಗರಂ ಮಸಾಲ ಪುಡಿ ಕೂಡ ಹಾಕ್ಕೊಳ್ಬೋದು. 1/2 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈಗ ಚಿಕನ್ ಮಸಾಲ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಂದ್ಸಲ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ನಾನು 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಬೆಣ್ಣೆ ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಕುಕ್ಕರ್ದ ಲಿಡ್ನ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. 2 ವಿಷಲ್ ಮಾಡ್ಕೊಳ್ಳೋಣ. 2 ವಿಷಲ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಕುಕ್ಕರ್ದು ಲಿಡ್ನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಸಿಂಪಲ್ ಚಿಕನ್ ಗ್ರೇವಿ ರೆಡಿ ಆಗಿದೆ. ಮೇಲೆ ಎಣ್ಣೆ ಕೂಡ ಬಿಟ್ಟಿದೆ, ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ. ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ನನಗೆ ಯಾವ ರೀತಿ ಬೇಕಿತ್ತು ಅದೇ ರೀತಿಯಾಗಿ ಆಗಿದೆ. ಚಿಕನ್ ಪೀಸ್ಗಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಗ್ರೇವಿಯ ರುಚಿ ಕೂಡ ತುಂಬ ಚೆನ್ನಾಗಾಗಿದೆ. ಇದನ್ನು ನೀವು ಚಪಾತಿಗಾಗಲಿ, ರೊಟ್ಟಿಗಾಗಲಿ, ಅನ್ನದ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾದಂಥ ಈ ಚಿಕನ್ ಗ್ರೇವಿ ನಿಮ್ಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ, ನೀವು ಕೂಡ ಇದನ್ನ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.